ಹರುಷದಿನಾನು ವಿರಚಿಪೆ ನಮ್ಮೂರ ಮಹತಿಯನು ಕನ್ನಡ ನಾಡಿನ ಕಣ್ಮಣಿಯಾಗಿದೆ ಹೊನ್ನಿನ ಗಣಿ ಚಿಕ್ಕ ಮಗಳೂರು ಜಿಲ್ಲಾ ಕೇಂದ್ರವು ಈ ಊರು ನಾಡಿನ ಜನತೆಗೆ ಕಾಫಿಯ ನೀಡುತ್ತ ಶೋಭಿಸುತ್ತಿಹುತಿ ಸಿರಿಯೂರು ಜಿಲ್ಲೆಯ ಪೂರ್ವದ ಮೇರೆಯೊಳಿರ್ಪುದು ಬೆಳವಲ ಸೀಮೆ ಈ ಗ್ರಾಮ ಪ್ರೇಕ್ಷಣೀಯವದು ಈ ಧಾಮ ಸಂದರ್ಶನಕ್ಕೆ ಯೋಗ್ಯವೇ ಆದರೂ ಆಗಿಯೇ ಉಳಿದಿದೆ ಕುಗ್ರಾಮ ಗ್ರಾಮದ ಹೆಸರಿನ ಕಾರಣಕರ್ತನು ಬೆಳೆದು ಒಡೆದಿಹ ಗಣಪ ಒಡೆದು ಮೂಡಿರುವ ವಿನಾಯಕ ಹುಲಿಯ ಪ್ರಹಾರದ ಅರಿವನು ತೊರೆದು ಪ್ರಕಟಗೊಂಡಿಹನು ಗಣಾಧಿಪ ಊರಿನ ಪಡುವಣ ದಿಕ್ಕಿನ ದ್ವಾರದಿ ನೆಲೆಗೊಂಡಿಹುತಿ ತನ ವಸತಿ ಗಣಪನ ಗುಡಿಯಿಂ ಸನಿಹದಿ ಕಾದಿಹಲಿಂಗ ರೂಪಿ ಶ್ರೀ ಉಮಾಪತಿ ಆ ಶಿವ ನೀಡಲಿ ಎಮಗೆ ಮತಿ ನಾಡಿನ ಜನತೆಗೆ ಅಚ್ಚರಿಯೆನಿಸುತೆ ಉದ್ಭವ ಗಣಪತಿ ವಿರಾಜಿಪ ಬೆಳವಾಡಿಯ ಈ ಸಿರಿ ಗಣಪ ಕೈಲಾಸವಾಸಿಯು ಭುವಿಗೆ ಬಂದಿಹನು ಭವದ ಕೋಟಲೆಯ ನಿವಾರಿಪ ಲೋಕ ಪ್ರಸಿದ್ಧವು ಶಿಲ್ಪ ಕಲೆಗೆ ಈ ಬಳೆಯ ಬೀಡು ಹಾ ಬೇಲೂರು ಶಿಲ್ಪ ಕಲೆಗೆ ಇವು ತವರೂರು ಇದಕ್ಕೆ ಸಾಟಿ ಬೆಳವಾಡಿ ಗುಡಿಯಿಗುದು ಹೊಯ್ಸಳ ಕೃತಿಗಳಲ್ಲಿದು ಮೇರು ಹಳೆಯ ಬೀಡು ಬೇಲೂರು ತಾಣಕ್ಕೆ ಸಮೀಪದಲ್ಲಿದೆ ಬೆಳವಾಡಿ ಪ್ರವಾಸಿ ಕೇಂದ್ರವಿದಲ್ಲ ಬಿಡಿ ಆಗುವುದಿದು ಖಂಡಿತ ನೋಡಿ ಪ್ರಕಟವಾಗದಿಹ ಕಲೆಯ ಕೇಂದ್ರವಿದು ಕಲಾ ಪ್ರೇಮಿಗಳೇ ಭೇಟಿ ಕೊಡಿ ಊರಿನ ಮಧ್ಯದಿ ರಚಿಸಿ ಹೈ ಗುಡಿ ಮೂರು ಗೋಪುರಗಳೊಂದಿಗುದು ಕಲಾ ವೈಭವವ ತೋರುವುದು ತ್ರಿವಳಿ ದೇವರನ್ನು ಸ್ಥಾಪಿಸಿ ಹರುಯಿದ ತ್ರಿಕೂಟಾಚಲ ಎನ್ನುವರು ವೀರನಾರಾಯಣ ಸ್ವಾಮಿಯು ಪ್ರಮುಖನು ಮಂದಿರದಲ್ಲಿಹ ದೇವರಲ್ಲಿ ನಿಂತಿಹ ಪೂರ್ವಾಭಿಮುಖದಲ್ಲಿ ಯೋಗಾಂಧ್ರ ಸಿಂಹ ವೇಣುಗೋಪಾಲರು ನೆಲೆಸಿಹರು ಇವನೆದುರಿನಲಿ ಹಿರಣ್ಯ ಕಶಿಪುವ ಸಂಹರಿಸಿದ ಆ ಅವತಾರಿ ನರಸಿಂಹನಿವ ಭೂಭಾರವನಿಳಿಸಲು ಬಂದನಿವ ವಧೆಯ ಪಾತಕವ ಕಳೆಯಲೆಂದು ತಾಯೋಗ ಮುದ್ರೆಯಲ್ಲಿ ಕುಳಿತಿರುವ ಮೋಹನ ಮುರಳಿಧಾರಿ ಕೃಷ್ಣನ ವಿಗ್ರಹ ನೋಡಲು ಬಲು ಸೊಗಸು ಸೂರೆಗೊಳ್ಳುವುದೆಲ್ಲರ ಮನಸ್ಸು ಶಿಲೆಯ ವೇಣುವದು ಪ್ರೇಕ್ಷಕರಿಗೆ ತಾನುಣಿಪುದು ಸಪ್ತಸ್ವರದುಣಿಸು ಬ್ರಾಹ್ಮಣ ವೇಷದಿ ಪಾಂಡವರಡಗಿದ ದ್ವಾಪರ ಯುಗದ ಆ ಊರು ಬಕನೆಂಬ ಸುರನ ನೆಲೆಯೂರು ಏಕಚಕ್ರ ನಗರಿಯುತ ಕೇಳಿರಿ ಬೆಳವಾಡಿ ಎಂಬಿ ಊರು ಪಚ್ಚೆಯ ಕಲ್ಲಿನ ಮೂರ್ತಿಯ ನೀವುಗಳೆಂದಾದರೂ ನೋಡಿಹಿರೇನು ಶಿಲಾ ತಾಣ ನೋಡುವಿರೇನು ಹಸಿರು ಶಿಲೆಯ ಗಣಿ ನಮ್ಮೂರಲ್ಲಿದೆ ನೋಡುವುದಾದರೆ ಕರೆದೇನು ಜೈ ಜೈ ಗಣಪಗೆ ಜೈ ನರಸಿಂಹಗೆ ಜೈರ ನಾರಾಯಣ ಸ್ವಾಮಿಗೆ ಜೈ ಮಂಗಳ ಹಾಡುತೆ ಘೋಷಿಪ ನಾವು ತಾಯೂರಿನ ಪೌರಗೆ ಜೈ ಜೈ ತಾಯೂರಿನ ಪೌರಗೆ ಜೈ ಜೈ ತಾಯೂರಿನ ಪೌರಗೆ ಜೈ ಜೈ